ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ವ್ಲಾಗಲ್ಲಿ ನನ್ನ ನೈಟ್ ರೊಟೀನ್ ಹೇಗಿರುತ್ತೆ, ಹಾಗೆ ರಾತ್ರಿ ಮಲಗೋದಕ್ಕಿಂತ ಮುಂಚೆ ನಾನು ಕಿಚನನ್ನು ಯಾವ ರೀತಿ ಕ್ಲೀನ್ ಮಾಡಿ ಮಲ್ಕೊಳ್ತೀನಿ ಅನ್ನೋದನ್ನು ಈ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗಾದರೆ ಬನ್ನಿ ಈ ವ್ಲಾಗ್ನ ಶುರು ಮಾಡೋಣ. ಇವಾಗ ಸಂಜೆ ಸುಮಾರು 5-5:30 ಆಗಿದೆ. ಇವಾಗ ಸಣ್ಣದಾಗಿ ಮಳೆ ಸ್ಟಾರ್ಟ್ ಆಗಿದೆ. ಮೊದಲು ಮಳೆ ಸಣ್ಣದಾಗೆ ಸ್ಟಾರ್ಟ್ ಆಯಿತು, ಆಮೇಲೆ ಜಾಸ್ತಿ ಆಯಿತು. 5 ಗಂಟೆಗೆ ಸ್ಟಾರ್ಟ್ ಆಗಿದ್ದ ಮಳೆ ರಾತ್ರಿ 11-12 ಗಂಟೆವರೆಗೂ ಬೀಳ್ತಾನೆ ಇತ್ತು. ಸಣ್ಣದಾಗಿ ಮಳೆ ಜೋರಾಗಿದ್ದ ಕಾರಣ ನೀರಲ್ಲಿ ಪೇಪರು ಕವರು ಎಲ್ಲ ತೇಳ್ಕೊಂಡು ಬಂದು ಮುಂದೆ ಮೋರಿ ಹತ್ರ ಪೈಪ್ ಬ್ಲಾಕ್ ಆಗಿಬಿಟ್ಟಿತ್ತು. ಅದನ್ನು ಕ್ಲಿಯರ್ ಮಾಡ್ತಾ ಇದ್ದೀನಿ. ಅದು ಕಡ್ಡಿ ಹಾಕಿ ಕ್ಲೀನ್ ಮಾಡಲಿಲ್ಲ ಅಂತಂದರೆ ಮತ್ತೆ ನೀರೆಲ್ಲ ನಿಂತ್ಕೊಂಡ್ಬಿಡುತ್ತೆ ತುಂಬ. ಹಾಗಾಗಿ ಅದನ್ನೆಲ್ಲ ಕಡ್ಡೀಲಿ ಕ್ಲೀನ್ ಮಾಡಿದ್ದೀನಿ. ಮಳೆ ಬೀಳುವಾಗ ವಾತಾವರಣ ಹೇಗಿರುತ್ತೆ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ನೋಡಿ. ಇವಾಗ ಟೈಮ್ ಲ್ಯಾಪ್ಸ್ ಇಟ್ಟಿದ್ದೀನಿ, ಕತ್ಲಾಗ್ತಾ ಬರ್ತಾ ಇದೆ. ಸಂಜೆ ಟೈಮಲ್ಲಿ ಮಳೆ ಬೀಳ್ತಾ ಇರುವಾಗ ಬಿಸಿ ಬಿಸಿ ಏನಾದರೂ ಕುಡಿತಾ ಇರಬೇಕು ಅಥವಾ ತಿಂತಾ ಇರಬೇಕು ಅಂತ ನಿಮಗೂ ಕೂಡ ಅನಿಸುತ್ತಲ್ವಾ. ನಾನಿವಾಗ ಗ್ರೀನ್ ಟೀ ಕುಡಿತಾ ಇದ್ದೀನಿ, ಹಾಗೆ ನನ್ನ ಮಗಂಗೆ ಬರೆಸ್ತಾ ಇದ್ದೀನಿ, ಅದನ್ನು ಕೂಡ ಹೇಳ್ಕೊಡ್ತಾ ಇದ್ದೀನಿ. ಇವಾಗ ಸಮ್ಮರ್ ಹಾಲಿಡೇ ಇದ್ದರೂ ಕೂಡ ಅವನ್ನೆಲ್ಲ ಮರ್ತೋಗ್ತಾನೆ ಅಂತ ಅವ್ನಿಗೆ ಇದುವರೆಗೂ ಏನೇನು ಹೇಳ್ಕೊಟ್ಟಿದ್ದಾರೋ ಒಂದೊಂದು ದಿನ ಒಂದೊಂದು ಸಬ್ಜೆಕ್ಟ್ನ ಬರೆಸ್ತಾ ಇರ್ತೀನಿ. ಒಂದಿನ ಕನ್ನಡ, ಒಂದಿನ ಇಂಗ್ಲೀಷು, ಒಂದಿನ ಮ್ಯಾಥ್ಸು ಅಂದರೆ ಟೇಬಲ್ಸ್ ಆಗಿರ್ಬೋದು ಈ ರೀತಿ. ಇನ್ನೂ ಒಂದೊಂದು ದಿನ ಡ್ರಾಯಿಂಗ್ ಮಾಡ್ತಾನೆ, ಕಲರಿಂಗ್ ಮಾಡ್ತಾನೆ. ಇವಾಗ ನೈಟ್ ಸುಮಾರು 8 ಗಂಟೆ ಆಗಿದೆ. ಮೊದಲೆಲ್ಲ ಊಟ ಲೇಟಾಗೆ ಮಾಡ್ತಾ ಇದ್ವಿ, ಆದರೆ ಈಗೀಗ 8 ಗಂಟೆ ಒಳಗಡೆ ಊಟ ಮುಗಿಸೋದಕ್ಕೆ ಪ್ರಯತ್ನ ಪಡ್ತೀವಿ. ಇವತ್ತು ಅಡುಗೆ ಮಾಡೋ ಅಷ್ಟಿರಲಿಲ್ಲ, ಬರೀ ಅನ್ನಕ್ಕಿಟ್ಕೊಂಡೆ ಅಷ್ಟೇ. ಯಾಕಂದರೆ ಮಧ್ಯಾಹ್ನ ಮಾಡಿರುವಂಥ ಆ ಸೊಪ್ಪಿನ ಸಾರು ಇತ್ತು, ಅದಕ್ಕೆ ಇವಾಗ ಒಂದೊಂದು ಮೊಟ್ಟೆ ಬೇಯಿಸಿದ್ದೀವಿ. ಅದಕ್ಕೆ ಪೆಪ್ಪರ್ ಸಾಲ್ಟ್ ಎಲ್ಲ ಹಾಕ್ಕೊಂಡಿದ್ದೀನಿ. ಅನ್ನ ಹಾಗೆ ಸೊಪ್ಪಿನ ಸಾರು ಜೊತೆಗೆ ಸ್ವಲ್ಪ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಊಟ ಮಾಡ್ತಾ ಇದ್ದೀವಿ. ಪ್ರತಿದಿನ ರಾತ್ರಿನೂ ಹೀಗೆ ಇರುತ್ತೆ ಅಂತ ಹೇಳೋದಕ್ಕಾಗಲ್ಲ. ಒಂದೊಂದು ದಿನ ಅಡುಗೆ ಮಾಡೋದಿರಲ್ಲ, ಒಂದೊಂದು ದಿನ ಅಡುಗೆ ಮಾಡೋದಿರುತ್ತೆ. ಹಾಗೆ ಇನ್ನೂ ಬೇರೆ ಬೇರೆ ಕೆಲಸಗಳು ಕೂಡ ಇರುತ್ತೆ. ಕೆಲವೊಂದು ದಿನ ಊಟ ಆದಮೇಲೆ ಊಟ ಮಾಡಿರುವಂಥ ಅಡುಗೆ ಮಾಡಿರುವಂಥ ಪಾತ್ರೆಗಳೆಲ್ಲ ಇರುತ್ತಲ್ಲ ಸಿಂಕಲ್ಲಿ, ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ. ಊಟ ಮಾಡಿದಾಗ ಅಥವಾ ತಿಂಡಿ ಮಾಡಿದಾಗ ಬಿದ್ದಂಥ ಪಾತ್ರೆಗಳನ್ನು ಅವಾಗವಾಗೆ ತೊಳೆದ್ಬಿಟ್ರೆ ತಲೆನೋವಿರಲ್ಲ, ಜಾಸ್ತಿ ಆದರೆ ನಮಗೆ ಮೂಡು ಕೂಡ ಬರಲ್ಲ ಕ್ಲೀನ್ ಮಾಡಬೇಕು ಅಂತ. ಹಾಗೆ ಸಿಂಕಲ್ಲಿ ಜಾಸ್ತಿ ಪಾತ್ರೆಗಳಾದಷ್ಟು ಕೂಡ ಜಿರಳೆಗಳ ತೊಂದರೆ ಕೂಡ ಜಾಸ್ತಿ ಆಗುತ್ತೆ. ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಕಂಪಲ್ಸರಿ ಸಿಂಕ್ನಂತೂ ಕ್ಲೀನ್ ಮಾಡಲೇಬೇಕು. ಕ್ಲೀನ್ ಮಾಡದೇ ಇದ್ದರೆ ಅಲ್ಲಿ ಉಳ್ಕೊಂಡಿರುವಂಥ ಆಹಾರ ಪದಾರ್ಥಗಳಿಂದ ಕೆಟ್ಟ ವಾಸನೆ ಬರುತ್ತೆ ಅಡುಗೆ ಮನೆಯಲ್ಲಿ, ಜೊತೆಗೆ ಜಿರಳೆಗಳ ಕಾಟ ಕೂಡ ಹೆಚ್ಚಾಗುತ್ತೆ. ಅದರಲ್ಲೂ ನಮ್ಮನೆ ಸಿಂಕು ಕರೆಕ್ಟಾಗಿ ನೀರು ಪಾಸ್ ಆಗಲ್ಲ, ಅಂದರೆ ಒಂದು ಕಡೆ ಸ್ಟೋರ್ ಆಗುತ್ತೆ, ಅದನ್ನೆಲ್ಲ ಒಂದು ಬ್ರಷ್ ಸಹಾಯದಿಂದ ನಾವು ತಳ್ಳಬೇಕಾಗತ್ತೆ. ಈ ಸಿಂಕ್ನ ಕ್ಲೀನ್ ಮಾಡೋದಕ್ಕೆ ಅಂತಲೇ ಒಂದು ಸಪ್ರೇಟಾಗಿ ಒಂದು ಚಿಕ್ಕ ಬ್ರಷ್ ಇಟ್ಕೊಂಡಿದ್ದೀನಿ. ಆ ಬ್ರಷಲ್ಲಿ ನೀಟಾಗಿ ಸಿಂಕ್ನೆಲ್ಲ ಉಜ್ಜಿಬಿಟ್ಟು ನೀರನ್ನೆಲ್ಲ ಆ ಬ್ರಷ್ನಲ್ಲೇ ತಳ್ಳಿಬಿಡ್ತೀನಿ. ಆಮೇಲೆ ಒಂದು ಬಟ್ಟೆಯಿಂದ ಆ ಸಿಂಕ್ ಹಿಂದೆ ಹಾಕಿರೋಂಥ ಟೈಲ್ಸು ಹಾಗೆ ಅಕ್ಕಪಕ್ಕ ಸ್ಲ್ಯಾಬು ಎಲ್ಲ ನೀಟಾಗಿ ಒರೆಸ್ಬಿಡ್ತೀನಿ, ಇಲ್ಲಾಂದರೆ ಕಲೆಗಳಾಗೋಗುತ್ತೆ. ಇವಾಗ ಅದೇ ಬಟ್ಟೆಯನ್ನು ನೀಟಾಗಿ ಜಾಲಿಸ್ಕೊಂಡು ಸ್ಟವ್ ಕ್ಲೀನ್ ಮಾಡ್ತೀನಿ. ಡೈಲಿ ಅಡುಗೆ ಆಗಿದ ತಕ್ಷಣವೇ ಒಂದು ತಣ್ಣೀರು ಬಟ್ಟೆಯಲ್ಲಿ ನೀಟಾಗಿ ಗ್ಯಾಸ್ ಸ್ಟವ್ನ ಒರೆಸ್ಕೊಂಡು ಬಿಟ್ಟರೆ ಡೀಪ್ ಕ್ಲೀನ್ ಮಾಡುವಂಥ ಅವಶ್ಯಕತೆ ಇರಲ್ಲ. ಆದರೂ ಕೂಡ ವಾರಕ್ಕೊಮ್ಮೆ ಸರ್ಫ್ ಹಾಕಿ ನೀಟಾಗಿ ಕ್ಲೀನ್ ಮಾಡ್ಕೋತೀನಿ. ಅಥವಾ ನಾವು ಪಾತ್ರೆ ತೊಳೆಯುವಂಥ ವಿಮ್ ಲಿಕ್ವಿಡ್ ಆಗಲಿ ಅಥವಾ ಪ್ರಿಲ್ನ ಆಗಲಿ ಸ್ವಲ್ಪ ಗ್ಯಾಸ್ ಸ್ಟವ್ ಮೇಲೆ ಹಾಕಿ ನೀಟಾಗಿ ಸ್ಕ್ರಬ್ಬರಲ್ಲಿ ವಾಶ್ ಮಾಡಿದ್ರೂ ಕೂಡ ನಡೆಯುತ್ತೆ. ಗ್ಯಾಸ್ ಸ್ಟವ್ ಮೇಲೆ ಒರೆಸೋದ್ರ ಜೊತೆಗೆ ಗ್ಯಾಸ್ ಸ್ಟವ್ ಎತ್ತಿ ಕೆಳಗಡೆ ಕೂಡ ನೀಟಾಗಿ ಒರೆಸ್ಕೋಬೇಕು ಸ್ಲ್ಯಾಬ್ನೆಲ್ಲ. ಹಾಗೆ ಗ್ಯಾಸ್ ಸ್ಟವ್ ಹಿಂದೆ ಗೋಡೆ ಇರುತ್ತಲ್ಲ, ಅಲ್ಲಿಗೆ ಟೈಲ್ಸ್ ಹಾಕಿದರೆ ಅದನ್ನು ಕೂಡ ನೀಟಾಗಿ ಒರೆಸ್ಕೋಬೇಕಾಗತ್ತೆ. ಕೆಲವೊಂದ್ಸಲ ಕುಕ್ಕರ್ ವಿಷಲ್ ಕೂಗಿದಾಗ ಟೈಲ್ಸು ವಾಲು ಎಲ್ಲ ಗಲೀಜಾಗಿರುತ್ತೆ, ಅಥವಾ ಅನ್ನಕ್ಕಿಟ್ಟಾಗ ಹಾಲ್ಗಿಟ್ಟಾಗ ಉಕ್ಕಿ ಗ್ಯಾಸ್ ಸ್ಟವ್ ಕೆಳಗಡೆ ಎಲ್ಲ ಗಲೀಜಾಗಿರುತ್ತೆ. ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡೇ ಇದ್ದರೆ ಜಾಸ್ತಿ ದಿನ ಬಿಟ್ಟಾಗ ಜಾಸ್ತಿ ಅಂಟಂಟಾಗತ್ತೆ, ಕ್ಲೀನ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಈಗ ಆಲ್ಮೋಸ್ಟ್ ನನ್ನ ಕಿಚನ್ ಕ್ಲೀನಿಂಗ್ ಮುಗಿದಿದೆ. ಪಾತ್ರೆ ಎಲ್ಲ ತೊಳೆದು ಇಲ್ಲಿ ನೀರು ಸೋರ್ಕೊಳ್ಳೋಕ್ಕೆ ಅಂತ ಈ ಟಬ್ಬಲ್ಲಿ ಇಟ್ಟಿದ್ದೀನಿ, ಜೊತೆಗೆ ಸಿಂಕು ಕೂಡ ಕ್ಲೀನ್ ಮಾಡಿದ್ದೀನಿ. ಗ್ಯಾಸ್ ಸ್ಟವ್ ಎಲ್ಲ ನೀಟಾಗಿ ಕ್ಲೀನ್ ಆಗಿದೆ, ಹಾಗೆ ಸ್ಲ್ಯಾಬನ್ನು ಕೂಡ ನೀಟಾಗಿ ಒರೆಸಿದ್ದೀನಿ. ಇನ್ನು ಕೊನೆಯದೊಂದೇ ಒಂದು ಕೆಲಸ ಇದೆ, ಅದೇನೆಂದರೆ ಬಿಸಿನೀರು ಕುಡಿಯುವಂಥದ್ದು. ನಾವು ಪ್ರತಿದಿನವೂ ಕೂಡ ಬೆಳಗ್ಗೆ ಎದ್ದಿದ ತಕ್ಷಣ ಹಾಗೆ ಮಲ್ಕೊಳ್ಳೋದಕ್ಕಿಂತ ಒಂದು 1/2 ಗಂಟೆ ಮುಂಚೆ ಬಿಸಿನೀರನ್ನು ಕುಡದೆ ಕುಡಿತೀವಿ. ಊಟ ಆಗಿ 1/2 ಗಂಟೆ ಆದಮೇಲೆ ನೀವು ಬಿಸಿನೀರನ್ನ ಕುಡಿಯೋದ್ರಿಂದ ಡೈಜೆಷನ್ ಚೆನ್ನಾಗಾಗುತ್ತೆ, ಹಾಗೆ ಗ್ಯಾಸ್ಟ್ರಿಕ್ ಆಗೋದಿಲ್ಲ. ಇದನ್ನು ನಾವು 3 ಜನನೂ ಕೂಡ ಫಾಲೋ ಮಾಡ್ತೀವಿ. ಚಿಕ್ಕ ಮಕ್ಕಳಿಗೆ ಈಗಿನಿಂದಲೇ ನಾವು ಕಲಿಸಿದ್ರೆ ಅವ್ರಿಗೆ ಅದು ಅಭ್ಯಾಸ ಆಗಿ ಹೋಗುತ್ತೆ. ಬೇಗ ಊಟ ಮಾಡೋದ್ರಿಂದ ನಮಗೆ ಸಾಕಷ್ಟು ಸಮಯ ಸಿಗುತ್ತೆ, ಗಂಡ ಹೆಂಡತಿ ಮಗು ಕೂತ್ಕೊಂಡು ಒಂದು ಫ್ಯಾಮಿಲಿ ಟೈಮ್ನ ಸ್ಪೆಂಡ್ ಮಾಡ್ಬೋದು. ಒಂದು ಫ್ಯಾಮಿಲಿ ಅಂತಂದಮೇಲೆ ಒಬ್ರಿಗೊಬ್ರು ಸಮಯ ಕೊಟ್ಕೊಳ್ಳೋದು ಬಹಳ ಮುಖ್ಯ.
ಮಾತಾಡ್ತಾ ಬಿಸಿನೀರನ್ನೆಲ್ಲ ಕುಡಿದಿದ್ದ ನಂತರ ಸ್ವಲ್ಪ ಹೊತ್ತು ನಾವು ವಾಕಿಂಗ್ ಮಾಡ್ತೀವಿ. ಊಟ ಆದಮೇಲೆ ಜಾಸ್ತಿ ಫಾಸ್ಟಾಗೆಲ್ಲ ವಾಕ್ ಮಾಡಬಾರ್ದು, ಜಸ್ಟ್ ಸಿಂಪಲ್ಲಾಗಿ ನಾರ್ಮಲ್ಲಾಗಿ ವಾಕ್ ಮಾಡಬೇಕಾಗತ್ತೆ. ನೋಡಿ, ಇನ್ನೂ ಮಳೆ ಬೀಳ್ತಾನೆ ಇದೆ. ನಮ್ಮ ಮನೆ ಮುಂದೆ ಸ್ವಲ್ಪ ಮಳೆ ಬೀಳಲ್ಲ, ಮುಂದಕ್ಕೆ ಸ್ವಲ್ಪ ಛಾವಣಿ ಇದೆ, ಹಾಗಾಗಿ ಅಲ್ಲಿ ಮಾತ್ರನೇ ಓಡಾಡ್ತಾ ಇದ್ದೀವಿ ಇವತ್ತು. ಆ ಮಳೆ ಬೀಳದೆ ಇದ್ದರೆ ಫುಲ್ ಒಂದು ಕ್ವಾರ್ಟರ್ಸ್ ಫುಲ್ಲು ಒಂದು 3-4 ರೌಂಡ್ ಆದರೂ ಹಾಕ್ತೀವಿ. ಇದನ್ನೆಲ್ಲ ವಿಡಿಯೋಗೋಸ್ಕರ ಖಂಡಿತವಾಗ್ಲೂ ಮಾಡ್ತಾ ಇರೋದಲ್ಲ, ಇದು ನಮ್ಮ ಡೈಲಿ ನೈಟ್ ರೊಟೀನ್. ಇದು ಈ ರೀತಿ ಊಟ ಆದಮೇಲೆ ಸ್ವಲ್ಪ ಲೈಟಾಗಿ ವಾಕಿಂಗ್ ಮಾಡೋದ್ರಿಂದ ನಮ್ಮ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು, ಮೈಂಡ್ ಫ್ರೆಶ್ ಆಗುತ್ತೆ. ಜೊತೆಗೆ ಅವತ್ತಿನ ದಿನ ಏನೇನಾಯಿತು ಅಂತ ಒಬ್ಬರಿಂದೊಬ್ಬರಿಗೆ ಹೇಳ್ಕೊಂಡಾಗ ನಮ್ಮ ಮನಸ್ಸು ಕೂಡ ಫ್ರೀ ಆಗುತ್ತೆ. ಕೆಲವೊಬ್ಬರು ತುಂಬ ತಡವಾಗಿ ಊಟ ಮಾಡೋದು, ಹಾಗೆ ಊಟ ಮಾಡಿದ ತಕ್ಷಣವೇ ಮಲ್ಕೊಳ್ಳೋ ಅಭ್ಯಾಸ ಮಾಡ್ಕೊಂಡಿರ್ತಾರೆ, ಅದು ತುಂಬಾ ತಪ್ಪು. ಇವಾಗ ಅದರ ಪರಿಣಾಮ ಗೊತ್ತಾಗದೇ ಇದ್ರೂ ಕೂಡ ಮುಂದಕ್ಕೆ ಅದರ ಪರಿಣಾಮವನ್ನು ನಾವೇ ಅನುಭವಿಸ್ಬೇಕಾಗತ್ತೆ. ಊಟ ಆದ ನಂತರ ಒಂದು 2-3 ಆದರೂ ಮಿನಿಮಮ್ ಗ್ಯಾಪ್ ಇರಲೇಬೇಕು. ಯಾರ್ಯಾರು ಎಷ್ಟೆಷ್ಟು ದಿನ ಇರ್ತೀವೋ ಗೊತ್ತಿಲ್ಲ, ಆದರೆ ಇರೋವರೆಗೂ ಆರೋಗ್ಯವಾಗಿರಬೇಕು ಅನ್ನೋದಷ್ಟೇ ನಮ್ಮ ಗುರಿ. ಒಂದು 15-20 ವಾಕಿಂಗ್ ಮಾಡಿ ಮನೇಲಿ ಹೋಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಅನಂತರ ಮಲ್ಕೊಳ್ತೀವಿ. ಮಲ್ಕೊಳ್ಳುವಾಗ ಲೇಟೇ ಆಗುತ್ತೆ, ಆದರೆ ಊಟ ಮಾತ್ರ ಬೇಗ ಮಾಡೋದಷ್ಟೇ. 10:30 ನಾವು ಮಲ್ಕೊಳ್ತೀವಿ. ನೋಡಿದಲ್ವಾ, ಇವತ್ತಿನ ಈ ಪುಟ್ಟ ವ್ಲಾಗಲ್ಲಿ ನನ್ನ ನೈಟ್ ರೊಟೀನ್ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇವತ್ತಿನ ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.